ಬಿಜೆಪಿ ನಾಯಕರು ಪರಾಮರ್ಶೆ ಪ್ರಾರಂಭ ಮಾಡಿದ್ದಾರಂತೆ ಮಾಡಿ ಬೇಡ ಅಂದವ್ರು ಯಾರು ಅಲ್ವಾ ಆದ್ರೆ ಪುತ್ತೂರಲ್ಲಿ ಮಾತ್ರ ಬಸ್ ನಿಲ್ದಾಣದಲ್ಲಿ ಯಾರೋ ಕಟೀಲು ಸದಾನಂದ ಗೌಡ್ರದ್ದೆಲ್ಲ ಚಿತ್ರಕ್ಕೆಲ್ಲ ಚಪ್ಪಲಿ ಎಲ್ಲ ಹಾಕ್ಬಿಟ್ಟು ನಿಮ್ ಹೀನಾಯ ಸೋಲಿಗೆ ಆ ಕ್ಷೇತ್ರದಲ್ಲಿ ನಿಮ್ ನೀವೇ ಕಾರಣ ನಿಮ್ಗೆ ಶ್ರದ್ಧಾಂಜಲಿ ಅಂತೆಲ್ಲ ಹಾಕ್ಬಿಟ್ಟಿದಾರಂತೆ ನೋಡೋಣ ಯಾರ್ಯಾರು ಏನ್ ಹೇಳಿದ್ದಾರೆ ಗೆದ್ದು ಇವೆಲ್ಲವನ್ನೂ ಕೂಡ ನಾವು ಪಕ್ಷದ ಮೀಟಿಂಗ್ನಲ್ಲಿ ಕಿಟ್ಕೊಂಡು ಸಮಾಲೋಚನೆ ಮಾಡಿ ಎನ್ಎಲ್ ಮಾಡಿ ಮತ್ತೆ ಕೆಲವೇ ದಿನಗಳಲ್ಲಿ ಸಂಘಟನೆಗೆ ಮತ್ತೆ ಚುರುಕು ಕೊಟ್ಟು ಮತ್ತೆ ಜನರ ಧ್ವನಿಯಾಗಿ ನಾವು ಕೆಲಸವನ್ನು ಮಾಡ್ತೀವಿ ರಾಜ್ಯಂತ್ರ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷ ಸೇರಿ ಹದಿನೈದು ಸಾವಿರ ಕಡಿಮೆ ಆಗಿರೋದ್ರಿಂದ ನಾವಿರೋದು ಅದು ಪೂರ್ವಾದ್ರು ಒಂದೇ ನಾವು ಒಬ್ಬರೇ ಮುಂದಕ್ಕೆ ಇನ್ನ ಜನತಾದೆಲ್ಲ ಹೋಗ್ತೀನಿ ಮುಂದಿನ ದಿನಗಳಲ್ಲಿ ಅವರು ನಮ್ಮ ಪರ್ಶಿ ಜೊತೆ ವಿಜೀನ್ ಆದ್ರೇನೋ ಇಡೀ ರಾಜ್ಯದಲ್ಲಿ ಎರಡೇ ಪರಸ್ಪರ ಉಭಯ ಕುಶಲೋಪರಿ ಮಾತಾಡಿ ಚುನಾವಣೆ ಈ ರೀತಿ ಆಗಲಿಕ್ಕೆ ಕಾರಣಗಳೇನು ಅನ್ನೋದನ್ನು ಮೇಲ್ಮಟ್ಟದ ಒಂದು ಕೆಲವು ಚರ್ಚೆಯನ್ನು ನಡೆಸಿದ್ದೇವೆ ಇನ್ ಡೀಪ್ ಆಗಿ ಡಿಸ್ಕಷನ್ ಏನ್ ಕಾರಣದಿಂದ ಸೋತಿದ್ದೀವಿ ಅನ್ನೋದನ್ನು ಅವಲೋಕನ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇದೆ ಐಡಿಯಾಲಜಿ ಬ್ಯಾಟ್ಲ್ ಸೈದ್ಧಾಂತಿಕ ಹೋರಾಟ ಅದನ್ನ ಮುಂದುವರಿಸ್ತೇವೆ ನಿರೀಕ್ಷೆ ಮಾಡಿರಲಿಲ್ಲ ಆದ್ರೆ ಸೋಲ್ ಬಂದ್ರೆ ಹಿಂಗೆ ಬಂದ್ಬಿಡುತ್ತೆ ನಿರೀಕ್ಷೆ ಮಾಡಿದ್ರೆ ಮಾನಸಿಕ ತಯಾರಿ ಮಾಡ್ತಿದ್ವಿ ಇನ್ನೂರು ಯೂನಿಟ್ ಫ್ರೀ ಕೊಡೋದು ಒಳ್ಳೇದು ಎಲ್ರ ಮನೆಗೂ ಎರಡೆರಡು ಸಾವಿರ ರೂಪಾಯಿ ದುಡ್ಡು ಹಾಕೋದು ಹಿಂದೆ ಯಡಿಯೂರಪ್ಪನವರ ಕಣ್ಣೀರಿನಲ್ಲಿ ಈ ಬಿಜೆಪಿ ಸರ್ಕಾರ ಕೊಚ್ಚ ಹೋಗ್ತದ ಅನ್ನುವಂತ ಮಾತನ್ನ ಹೇಳಿದ್ವಿ ಬಹುಶಃ ಇವತ್ತಿನ ದಿವಸ ಅದನ್ನೆಲ್ಲ ತಾವು ಕಂಡಿದ್ದೀರಿ ಇಡೀ ಹೊಸಕೋಟೆಯಲ್ಲಿ ಚುನಾವಣೋತ್ತರ ಘರ್ಷಣೆ ವೈಷಮ್ಯಗಳು ಮುಂದುವರೆದಿದೆ ಡಿ ಶೆಟ್ಟಿಹಳ್ಳಿಯಲ್ಲಿ ಪಟಾಕಿ ಸೇರಿಸುವುದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಬಿಜೆಪಿ ಕಾರ್ಯಕರ್ತ ಕೃಷ್ಣಪ್ಪನ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಹಲ್ಲೆ ಮಾಡಿ ಕೊಂದಿದ್ದಾರೆ ಅನ್ನೋ ಆರೋಪವನ್ನು ಮಾಡಿ ಪ್ರತಿಭಟನೆ ಮಾಡಿದ್ದಾರೆ ಕಾಮರಸನಹಳ್ಳಿಯಲ್ಲಿ ಬಿಜೆಪಿಯ ಚೆನ್ನಪ್ಪ ಎನ್ನುವರ ಮೇಲೆ ಕೈಪಡೆ ದಾಳಿ ಮಾಡಿದ್ದು ಆತ ಆಸ್ಪತ್ರೆ ಪಾಲಾಗಿದ್ದಾರೆ ಸೂಲಿಬೆಲೆ ಬಳಿಯ ಎನಗುಂಟಿಯಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿದ್ದಾರೆ ಇದನ್ನು ಖಂಡಿಸಿ ಗ್ರಾಮಸ್ಥರು ಪ್ರತಿಭಟಿಸಿದ್ದಾರೆ ಹೊಸಕೋಟೆಯಲ್ಲಿ ಎಂಟಿಬಿ ಸರ್ಕಲ್ನಲ್ಲಿ ಎಂಟಿಬಿ ಸರ್ಕಲ್ ಎಂಬ ನಾಮಫಲಕವನ್ನು ರಾತ್ರೋರಾತ್ರಿ ಕಿತ್ತು ಹಾಕಿದ್ದಾರೆ ಈ ಬೆಳವಣಿಗೆ ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಗುರಿಯಾಗಿದ್ದು ಆ ಕಟೀಲ್ ಅವರು ಈ ಕುರತಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದು ಕಾಂಗ್ರೆಸ್ ಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ನೋಡೋಣ ಓಕೆ violence ನೀನ ಕಾಂಗ್ರೆಸ್ಸಿನ ಕಾಂಗ್ರೆಸಿನ ಲೀಡರ್ಗಳು ಕ್ವಿಕ್ ಆಗಿ ಕಂಟ್ರೋಲ್ ಮಾಡ್ಸ್ತೇ ಇದ್ದ್ರೆ ನಾನು ಹೇಳ್ತಾ ಇದ್ದೀನಿ ಅದು ಗ್ಯಾರಂಟಿ ನಿಮಗೆ ರಿವರ್ಸ್ ಒಡಿಯುತ್ತಾ ಆಮೇಲೆ ಇದು ಹಿಂಸೆ ಗ್ಯಾರಂಟಿ ಸಿಗುತ್ತಾ ಗ್ಯಾರಂಟಿ ಹೋಗುತ್ತಾ ಇದು ರಿವರ್ಸ್ ಒಡಿಯುತ್ತಾ ನಿಮಗೆ ಏನೇ ಚುನಾವಣಾ ಪ್ರಧಾನ ಬೆಳಗಾವಿನಲ್ಲಿ ಪಾಕ್ ಪರ ಘೋಷಣೆ ಕೂಗಿದ ವ್ಯಕ್ತಿಗೆ ಸಂಬಂಧಿಸಿದ ಪೊಲೀಸರು ಸ್ವಯಂ ಪ್ರೇರಿತ ದೂರು ತೊಗೊಂಡಿದ್ದಾರೆ ವೈರಲ್ ಮಾಡಿದ್ದಾರೆ ಯಾರ್ಯಾರೋ ಒಂದು ಜನ ಅದಕ್ಕೆ ಪೊಲೀಸರೇ ಕ್ರಮ ತಗೊಂಡಿದ್ದಾರೆ ಬಟ್ ಅದನ್ನೇನೋ ಡೂಪ್ಲಿಕೇಟು ವೈರಲ್ ಅದಾಗಿರೋದು ಫೇಕ್ ವೀಡಿಯೋ ಅಂತ ಏನೋ ಹೇಳಿದಾರಂತೆ ಅದು ಫೇಕ್ ಆಗಿದ್ದರೆ ಓಕೆ ಫೇಕ್ ಅಲ್ಲದಿದ್ದರೆ ಯಾರು ಕೂಗಿದ್ದಾರೆ ಅವ್ರದ್ದು ಮೂಳೆ ಮುರಿಬೇಕು ಅದು ಪಾಕ್ ಆಗಿದ್ದರಿಂದ ಬೇರೆಯವ್ರಿಗಾಗಿದ್ದರೆ ಈ ಮಾತು ಹೇಳ್ತಿರ್ಲಿಲ್ಲ ನಾನು ಯಾಕೆಂದರೆ ಅದಕ್ಕೆ ಕರೆಕ್ಟಲ್ಲ ಹೇಳೋದಂಗೆ ಹಾಂ ಸರ್ ಯಾಕೆ ಅಂದರೆ ಅವ್ರು ಇಮ್ರಾನ್ ಖಾನ್ ಪರಾನು ಶಬಾಜ್ ಶರೀಫ್ ಪರಾನು ಅಂತ ಅವ್ರು ಡಿಸೈಡ್ ಮಾಡ್ಕೊಂಡು ಅಲ್ಲಿಗೆ ಅವರು ಇಲ್ಲಿ ದೇಶದಲ್ಲಿ ಆಗ್ತಿರೋದನ್ನು ನೋಡಿದ ಮೇಲುವೆ ನೆಮ್ಮದಿಯಿಂದ ಸೂರು ಅನ್ನ ಮಳೆ ಬೆಳೆ ಮಾತಾಡೋಕ್ಕಿರೋ ವಾಕ್ಸ್ವಾತಂತ್ರ್ಯ ಆಡೋ ಮಂಗಾಟಗಳಿಗೆಲ್ಲ ಜಾಗ ಎಲ್ಲ ಇದ್ರೂ ಕೂಗ್ತೀನಿ ಅಂತೋನು ಯಾವನಾರು ಇದ್ರೆ ಅವ್ನು ಮೂಳೆ ಮುರಿದೇ ಕಳಿಸ್ಬೇಕಲ್ಲಿ ಆ್ಯಂಡ್ ಕಾಂಗ್ರೆಸ್ ಮಸ್ಟ್ ಟೇಕ್ ಕೇರ್ ಆಫ್ ಇಟ್ ನೀವೇನಾದರೂ ಒಂದು ಹಂತದಲ್ಲಿ ಬೇರೆಯವ್ರಿಗೆಲ್ಲ ಹೇಳ್ತಿರೋದು ಯಾರು ಇಂಥ ಪಾಕದ ಮಾತ್ರ ಹೇಳ್ತಿದ್ದೀನಿ ನಾನು ಬೇರೆದಕ್ಕೆಲ್ಲ ಬೆಳ್ದು ಅವ್ರ ಅವ್ರಿಗೆ ಹಕ್ಕಿದೆ ಏನಾರು ಹೇಳ್ಕೊಳ್ಳಿ ಎಸ್ ಏನಾರು ಇದೆ ಹೇಳ್ಕೊಳ್ಳಿ ಇಂಥ ಮಾಡಿದವನು ಮಾತ್ರ ಬಿಡ್ಕೊಡೋದು ಅದು ಫೇಕ್ ಆಗಿದ್ರೆ ಫೇಕ್ ಕ್ರಮ ತಗೊಳ್ಳಿ ಅಷ್ಟೇ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದಿದೆ ಯಾವುದೇ ಕಾರಣಕ್ಕೂ ನಾವು ಕರೆಂಟ್ ಬಿಲ್ ಪಾವತಿ ಮಾಡೋದಿಲ್ಲ ಅಂತ ಚಿತ್ರದುರ್ಗದ ಜಾಲಿಕಟ್ಟೆ ಗ್ರಾಮಸ್ಥರು ಪಟ್ಟು ಹಿಡಿದಿರೋ ವಿಡಿಯೋ ವೈರಲ್ ಆಗಿದೆ ಬೆಸ್ಕಾಂ ಮೀಟರ್ ರೀಡರ್ ಗ್ರಾಮಸ್ಥರಿಗೆ ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ ಆದೇಶ ಬರೋವರೆಗೂ ಹಣ ಪಾವತಿಸಬೇಕಮ್ಮ ಅಂತಂದ್ರೆ ಅವ್ರಿಗೆ ತರಾಟೆ ತೆಗೆದುಕೊಂಡು ಕಳಿಸಿದ್ದಾರೆ ಈಗಲಿಂದನೇ ಕಟ್ಟಲ್ಲ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್ ಇವ್ರಿಗೆ ಯಾರು ಹೇಳಿದ್ದು ಈಗ ಕಂಡೀಷನಿಂಗ್ ಬರುತ್ತೆ ನೋಡ್ರಪ್ಪ ಇನ್ನೂರು ಯೂನಿಟ್ ಅಂದರೆ ಹೋಲ್ಸೇಲ್ ಎಲ್ಲ ನಾನು ಅವತ್ತು ಇಂಟರ್ವ್ಯೂ ಕೇಳಿದ್ದೆ ಇದನ್ನು ಟೀಕೆ ಹೆಂಗದು ಅಂತ ಅದು ಬರಲಿ ಬಂದ ಮೇಲೆ ತಾನೇ ಫುಲ್ಲು ಆಮೇಲೆ ಎರಡು ಸಾವಿರ ರೂಪಾಯಿ ಇದೆ ಅದು ಯಾರಿಗೆ ಅಂತ ಕ್ಲಾರಿಟಿ ಬರಬೇಕು ಅದಕ್ಕೆ ಯಾಕಂದರೆ ಇವೆಲ್ಲ ಕ್ಲಾರಿಟಿ ಇಲ್ಲದೇ ಇದ್ದಿದ್ದ ಸ್ಕೀಮ್ಗಳು ಸುಮ್ಮನೆ ಓಪನ್ ಆಗಿ ಹೇಳಿ ಬಂದಿತ್ತು ಆಲ್ ರೈಟ್ ಮುಂದಕ್ಕೇನು ಹೋಗ್ಬೇಕು ನಾವೀಗ ಸರ್

ತೀರ್ಮಾನ ಆಗಿಲ್ಲ ಸರ್ ಇನ್ನು ತೀರ್ಮಾನ ಆಗಬೇಕು ಬಹುಶಃ ನಾಳೆ ಮಧ್ಯಾಹ್ನದ ನಂತರ ಒಂದು ಚಿತ್ರಣ ಸ್ಪಷ್ಟವಾಗುವಂಥ ಸಾಧ್ಯತೆ ಇದೆ ಯಾಕಂದರೆ ಬೆಳಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಡಿ ಕೆ ಶಿವಕುಮಾರ್ ಬಂದ ನಂತರದಲ್ಲಿ ಏನು ನಿನ್ನೆ ವೋಟ್ ಮಾಡಲಾಗಿದೆ ಆ ಬ್ಯಾಲೆಟನ್ನು ಓಪನ್ ಮಾಡ್ತಾರೆ ಅನ್ನುವಂಥ ಮಾಹಿತಿ ಇದೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಬ್ಬರ ಸಮ್ಮುಖದಲ್ಲಿ ಅದಾದ ನಂತರ ಅಲ್ಲಿನ ಫಲಿತಾಂಶ ಏನು ಅನ್ನೋದನ್ನು ತೆಗೆದುಕೊಂಡು ಹೋಗಿ ಸೋನಿಯಾ ಗಾಂಧಿ ಅವರ ಗಮನಕ್ಕೆ ತರಬೇಕು ಅವರು ಶಿಮ್ಲಾದಿಂದ ನಾಳೆ ಮಧ್ಯಾಹ್ನದ ನಂತರ ಬರ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ ಹಾಗಾಗಿ ಮಧ್ಯಾಹ್ನದ ನಂತರದಲ್ಲಿ ಅಧಿಕೃತವಾಗಿ ಒಂದಷ್ಟು ಬೆಳವಣಿಗೆಗಳಾಗುವಂಥ ಸಾಧ್ಯತೆ ಇದೆ ಸರ್ ಹೌದಾ ನಾನು ನೀನು ನೀನು ಸಿದ್ದರಾಮಯ್ಯ ಟೈಪೇ ಫಾಸ್ಟಾಗಿ ಡೆಲ್ಲಿಗೆ ಓಡೋಗಿದ್ದು ನೋಡಿ ಸೆಲೆಕ್ಟೇ ಆಗೋಯ್ತೇನೋ ಅಂದ್ಕೊಂಡಿದ್ದೆ ನಮ್ಮ ಇಲ್ವಲ್ಲ ಸರ್ ಹೌದಾ ಮಳೆ ಪತ್ರಕರ್ತರು ಹಂಗೆ ಏನು ಓಕೆ ಆಲ್ ರೈಟ್ ಶಬೀರ್ ಸರ್ ಕಾಂಗ್ರೆಸ್ಗೆ ಅರಿವಿರಲಿಲ್ವಾ ಇವರಿಬ್ಬರ ಸಾಮೂಹಿಕ ನಾಯಕತ್ವದಲ್ಲಿ ಹೋದಾಗ ಈ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಅಥವಾ ಇದನ್ನು ನಮ್ಮಷ್ಟು ಗಾಬರಿ ಏನು ಮಾಡ್ಕೊಂಡಿಲ್ವೋ ಇವೆಲ್ಲ ಹೋಗೋ ಚೋಡ್ದು ಹೋತಾಯ ಕರಿಗ ದೋ ತಿನ್ ದಿನ ಮೇ ಅಂತಂತಿದ್ದಾರೋ ಹೇಗೆ ಸರ್ ಖಂಡಿತವಾಗ್ಲೂ ಇಂಥದ್ದೊಂದು ಪರಿಸ್ಥಿತಿ ಸನ್ನಿವೇಶ ನಿರ್ಮಾಣ ಆಗುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು ಆದರೆ ಇಂಥದ್ದೊಂದು ಸನ್ನಿವೇಶ ನಿರ್ಮಾಣ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ಅದಕ್ಕಿಂತ ಮುಖ್ಯವಾಗಿ ಮೊದಲು ಅಧಿಕಾರಕ್ಕೆ ಬರುವಂತಹ ಸವಾಲು ಕಾಂಗ್ರೆಸ್ ನಾಯಕರ ಮುಂದಿತ್ತು ಹೀಗಾಗಿ ಸಾಮೂಹಿಕ ನಾಯಕತ್ವದಲ್ಲಿ ಹೋಗಬೇಕು ಅನ್ನುವಂಥ ನಿರ್ಧಾರವನ್ನ ಮಾಡಿದ್ರು ಒಮ್ಮೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಆಮೇಲೆ ಮುಖ್ಯಮಂತ್ರಿ ವಿಚಾರವನ್ನು ನಿರ್ಧಾರ ಮಾಡಿದ್ರಾಯ್ತು ಯಾರಿಗೋರು ಒಬ್ರು ಹೋಗಿ ಸಿ ಎಂ ಮಾಡಿ ಮತ್ತೊಬ್ಬರನ್ನ ಸಮಾಧಾನ ಮಾಡಿದ್ರಾಯ್ತು ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ನಾಯಕರು ಇದ್ರು ಆದರೆ ಈಗ ಅಧಿಕಾರಕ್ಕೆ ಬಂದ ಬಳಿಕ ಮತ್ತೆ ಮಾಸ್ ಸಿ ಆ ನಂಬರ್ಸ್ ಬಂದ ಬಳಿಕ ಈಗ ಸಿ ಸ್ಥಾನಕ್ಕಾಗಿ ಸಾಕಷ್ಟು ಪೈಪೋಟಿ ನಡೀತಾ ಇರುವಂತದ್ದನ್ನು ಕೂಡ ಗಮನಿಸ್ತಾ ಇದ್ದೀವಿ ಹೀಗಾಗಿ ಈಗ ಹೈಕಮಾಂಡ್ ಕೂಡ ಒಂದು ದೊಡ್ಡ ತಲ್ಲುವಾಗಿರುವಂತದ್ದು ಹೀಗಾಗಿ ಇದನ್ನು ಹೇಗೆ ಬಗೆಹರಿಸಬೇಕು ಅನ್ನುವಂಥದ್ದು ಕೂಡ ಒಂದು ದೊಡ್ಡ ಚಾಲೆಂಜ್ ಯಾಕಂದ್ರೆ ಇಬ್ಬರು ನಾಯಕರು ಕೂಡ ಪಟ್ಟಣ ಹಿಡಿದಿರುವಂತಹ ಹಿನ್ನೆಲೆಯಲ್ಲಿ ಇವರನ್ನು ಹೇಗೆ ಸಮಾಧಾನ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗ ಸದ್ಯಕ್ಕೆ ದೆಹಲಿಯಲ್ಲಿ ಲೆಕ್ಕಾಚಾರಗಳು ನಡೀತಾ ಇದ್ದಾವೆ ಸರ್ ಸುಖೇಶ್ ಡಸ್ ದಿ ಹೈಕಮಾಂಡ್ ಅಂದರೆ ದೆಲ್ಲಿನಲ್ಲಿರುವಂತಹ ಹೈಕಮಾಂಡ್ ಅವರು ಬಿಲೀವ್ ಮಾಡ್ತಾರ ಡಿ ಕೆ ರೆಬೆಲ್ ಆಗಿಬಿಡ್ಬೋದು ಸಮಸ್ಯೆ ಆಗತ್ತೆ ಪಕ್ಷಕ್ಕೆ ಆತರ ಭಾವನೆ ಇರಲಿಕ್ಕೆ ಸಾಧ್ಯ ಇಲ್ವಲ್ಲ ಖಂಡಿತ ಸರ್ ರೆಬಲ್ ಆಗ್ತಾರೆ ಅನ್ನುವಂತ ರೀತಿಯ ಯೋಚನೆಯನ್ನು ಬಹುಶಃ ಹೈಕಮಾಂಡ್ ಕೂಡ ಮಾಡ್ಲಿಕ್ಕಿಲ್ಲ ಅಥವಾ ಅಂತ ರೀತಿಯ ಬೆಳವಣಿಗೆ ಆಗಲಿಕ್ಕೆ ಈಗಿನ ಕ ಈಗಿನ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಯಾವ ರೀತಿ ಕಾಣಿಸ್ತಾ ಇಲ್ಲ ಆದರೆ ಯಾರಿಗೆ ಒಪ್ಸೋದಾದ್ರೂ ಕೂಡ ಇನ್ನೊಬ್ಬರನ್ನ ಸಮಾಧಾನ ಮಾಡಬೇಕು ಅನ್ನುವಂಥ ಪರಿಸ್ಥಿತಿ ಅನಿವಾರ್ಯತೆ ಇದೆ ಯಾಕಂದ್ರೆ ಇಬ್ರು ಕೂಡ ಚುನಾವಣೆ ಸಂದರ್ಭದಲ್ಲಿ ಇಬ್ರು ಒಟ್ಟಾಗಿ ಹೆಚ್ಚಾಗಿ ಪ್ರಚಾರದಲ್ಲಿ ತೊಡಕೊಂಡ್ರು ಮತ್ತೆ ಎಲ್ಲಾ ರೀತಿಯಲ್ಲೂ ಕೂಡ ಪಕ್ಷದ ಪರ ಹೋರಾಟ ನಡೆಸಿದ್ರು ಅನ್ನುವಂಥದ್ದು ಹಾಗಾಗಿ ಸಮಾಧಾನ ಮಾಡುವ ವಿಚಾರದಲ್ಲಿ ಯಾರಿಗೆ ಯಾವ ಸೂತ್ರವನ್ನು ಅನುಸರಿಸಬೇಕು ಹೇಗೆ ಸಮಾಧಾನ ಪಡಿಸಬೇಕು ಮತ್ತೆ ಯಾವ ಫಾರ್ಮುಲಾವನ್ನು ಒಪ್ಕೊಳ್ತಾರೆ ಸರ್ ಅದರಲ್ಲಿ ಯಾವ ರೀತಿ ಅಂತ ಬೇಕಲ್ಲ ಸರ್ ಅಂದರೆ ಒಬ್ರಿಗೆ ಐದು ವರ್ಷ ಬಿಟ್ಕೊಡೋದು ಅದು ಕೊಪ್ಪಲ್ವಲ್ಲ ಇಬ್ಬರು ಅನ್ನುವಂಥ ಕಾರಣಕ್ಕೆ ಹಾಗಾಗಿ ಯಾವ ಸಮಾಧಾನದ ಅಥವಾ ಸಂಧಾನದ ಸೂತ್ರ ಏನು ಅನ್ನೋದು ಕೂಡ ಪ್ರಮುಖ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಸರ್ ಅಲ್ಲ ರೈಟ್ ಸಿದ್ದರಾಮಯ್ಯನವರು ಹಿಡಿದ ಪಟ್ಟನ್ನು ಸಡಿಲಿಸುವ ಲಕ್ಷಣ ಏನಾದರೂ ಇದೆಯಾ ಶಬೀರ್ ಸರ್ ಸದ್ಯಕ್ಕೆ ಅವರು ಪಟ್ಟು ಸಡಿಲಿಸುವಂತ ಯಾವುದೇ ಲಕ್ಷಣಗಳು ಸದ್ಯಕ್ಕೆ ಕಂಡು ಬರ್ತಾ ಇಲ್ಲ ಈಗ ಅವರು ದೆಹಲಿಗೆ ಬಂದು ಖಾಸಗಿ ಹೋಟೆಲ್ ನಲ್ಲೂ ಕೂಡ ಕೂತಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವುದೇ ಸಂದರ್ಭದಲ್ಲಿ ಕೂಡ ಕರೆದರೂ ಕೂಡ ಅವರು ಬಂದು ಮಾತನಾಡಲಿಕ್ಕೆ ಎಲ್ಲ ರೀತಿಯಾದಂತಹ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ ಅವರ ಉದ್ದೇಶ ಒಂದೇ ಇರುವಂತದ್ದು ಮತ್ತೆ ಅವರ ನಿಲುವು ಕೂಡ ಬಹಳ ಸ್ಪಷ್ಟವಾಗಿರುವಂತದ್ದು ನಾನು ಮುಖ್ಯಮಂತ್ರಿ ಆಗ್ಲೇಬೇಕು ಅನ್ನುವಂತಹ ನಿರ್ಧಾರವನ್ನ ಮಾಡಿದ್ದಾರೆ ಮತ್ತೆ ಈ ನಿಟ್ಟಿನಲ್ಲಿ ಸ್ಪಷ್ಟವಾದಂತಹ ಸಂದೇಶವನ್ನ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಮತ್ತೆ ಎಐ ಸಿ ಸಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ಗೂ ಕೂಡ ಈಗಾಗಲೇ ರವಾನೆ ಮಾಡಿದ್ದಾರೆ ಸರ್ ಒಂದು ವೇಳೆ ಸಿದ್ದರಾಮಯ್ಯವ್ರನ್ನ ಮಾಡದೇ ಇದ್ದರೆ ನಾ ಕೇಳ್ತಿರೋದು ಸಿದ್ದರಾಮಯ್ಯವ್ರು ರೆಬೆಲ್ ಆಗಬಹುದು ಅಂತ ಯಾರಿಗಾರು ಅನಿಸಿದೆಯಾ ಹೈಕಮಾಂಡಲ್ಲಿ ಅಲ್ಲಿ ಖಂಡಿತವಾಗ್ಲೂ ಇಲ್ಲ ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿ ಮಾಡದೇ ಇದ್ದರೆ ಮುಖ್ಯ ಏನು ಸಿದ್ದರಾಮಯ್ಯ ಅವರು ರೆಬಲ್ ಆಗಿ ಪಕ್ಷವನ್ನು ಬಿಡುವಂಥ ಯಾವುದೇ ಲಕ್ಷಣಗಳಿಲ್ಲ ಮತ್ತು ಆ ರೀತಿಯಾದಂಥ ಚರ್ಚೆಗಳು ಕೂಡ ಹೈಕಮಾಂಡ್ ನಲ್ಲಿ ನಡೀತಾ ಇಲ್ಲ ಆದರೆ ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ಅದು ಮುಂಬರುವ ಲೋಕಸಭೆ ಚುನಾವಣೆ ಮೇಲೆ ಪರಿಣಾಮ ಬೀರಬಹುದು ಅನ್ನುವಂಥ ಒಂದು ಭೀತಿ ಈಗ ಹೈಕಮಾಂಡ್ ಮಟ್ಟದಲ್ಲಿ ಇರುವಂಥದ್ದು ಸರ್ ಒಂದು ವೇಳೆ ಆ ರೀತಿಯ ಭೀತಿ ಹೈಕಮಾಂಡ್ಗಿದ್ದರೆ ಶಿವಕುಮಾರನ್ನ ಮಾಡದಿದ್ದರೆ ಈ ಕಮ್ಯುನಿಟಿ ಮೂಲಕ ಅಂತಹದೇ ಪರಿಣಾಮ ಬೀಳಲ್ವಂತ ಸುಕೇಶ್ ಖಂಡಿತ ಸರ್ ಆ ರೀತಿ ಆದರೆ ಖಂಡಿತ ಪ್ರಭಾವ ಪರಿಣಾಮ ಬೀರುತ್ತೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಆದರೆ ಇಬ್ಬರನ್ನು ಸಮಾಧಾನ ಪಡಿಸಿ ಅಥವಾ ಇಬ್ಬರನ್ನು ಒಪ್ಪಿಸಿದ ನಂತರದಲ್ಲಿ ಬಹುಶಃ ಒಟ್ಟಾಗಿ ಯಾವ ಕಾರಣಕ್ಕಾಗಿ ಅದನ್ನು ಈ ಸೂತ್ರವನ್ನು ತೀರ್ಮಾನ ಮಾಡಿದ್ವಿ ಅಥವಾ ಇಬ್ಬರು ಒಪ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ಆಯಾ ಸಮುದಾಯ ಅಥವಾ ರಾಜ್ಯದ ಜನರಿಗೆ ಕನ್ವಿನ್ಸ್ ಆಗೋ ರೀತಿಯಲ್ಲಿ ಅದನ್ನು ಹೊರಗೆಡುವೆ ಯಾರನ್ನೋ ಒಬ್ಬರನ್ನ ಆಯ್ಕೆ ಮಾಡುವಂತ ಸಾಧ್ಯತೆ ಕೂಡ ಇದೆ ಸರ್ ಒಂದು ಸರ್ಕಾರವನ್ನು ರಚನೆ ಮಾಡುವಾಗ ಒಬ್ಬ ಮುಖ್ಯಮಂತ್ರಿಗೆ ಇಂತಿಷ್ಟೇ ಸಮಯ ಎಂದು ಸರ್ಕಾರಿ ಉದ್ಯೋಗದ ರೀತಿಯಲ್ಲಿ ನಿಗದಿಪಡಿಸೋದು ಒಳ್ಳೆ ಮೆಸೇಜ್ ಆಗ್ಬೋದಾ ಖಂಡಿತ ಇಲ್ಲ ಸರ್ ಯಾಕಂದರೆ ಈ ರಾಜಕೀಯ ಕಾರಣಕ್ಕಾಗಿ ಆ ರೀತಿಯ ಒಂದು ಸಮಯವನ್ನು ನಿಗದಿಪಡಿಸಿ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಕಸ್ಮಾತ್ ಉತ್ತಮ ಆಡಳಿತವನ್ನು ಏನಾದರೂ ಮುಖ್ಯಮಂತ್ರಿ ಆದವರು ಕೊಟ್ಟರೆ ಆನಂತರ ಪಕ್ಷದ ಕಾರಣಕ್ಕಾಗಿಯೇ ಅವ್ರನ್ನ ಬದಲಾಯಿಸುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಥವಾ ಮುಖ್ಯಮಂತ್ರಿ ಆದವರಿಗೆ ಸಮಯ ನಿಗದಿ ಮಾಡಿ ಇಷ್ಟರಲ್ಲಿ ಕೆಲಸ ಮಾಡಿ ಅಂತ ಸಮಯ ನಿಗದಿ ಮಾಡುವಂಥದ್ದು ಕೂಡ ಎಷ್ಟು ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಆದರೆ ರಾಜಕೀಯ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸರ್ಕಾರವನ್ನು ಗಟ್ಟಿಯಾಗಿ ಉಳಿಸ್ಕೊಳ್ಬೇಕು ಅಥವಾ ಕೆಲಸ ಮಾಡಿಸ್ಕೊಳ್ಬೇಕು ಅನ್ನೋದಾದರೆ ಒಂದು ಅನಿವಾರ್ಯ ಪರಿಸ್ಥಿತಿ ಇರಬಹುದು ಅನ್ನೋ ಇಬ್ಬರ ಹಗ್ಗ ಜಗ್ಗಾಟದಿಂದಾಗಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಸರ್ ಆಲ್ ರೈಟ್ ಅತ್ತ ದರಿ ಇತ್ತ ಪುಲಿ ಅಥವಾ ಅಲ್ಲಿ ಬಾಂಡಳೆ ಇಲ್ಲಿ ಬೆಂಕಿ ಇಷ್ಟೇನಾ ಹೈಕಮಾಂಡಿನ ಪರಿಸ್ಥಿತಿ ಶಬೀರ್ ಸದ್ಯಕ್ಕೆ ಅದೇ ರೀತಿಯಾದಂಥ ಸನ್ನಿವೇಶ ಈಗ ನಿರ್ಮಾಣ ಆಗಿರುವಂತದ್ದು ಮೊದಲು ಅಧಿಕಾರಕ್ಕೆ ಬಂದ್ರೆ ಸಾಕು ಅನ್ನುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿತ್ತು ಈಗ ಅಧಿಕಾರ ಬಂದ ಬಳಿಕ ಮತ್ತೊಂದು ರೀತಿಯಾದಂಥ ಟ್ರಬಲ್ ಈಗ ಕಾಂಗ್ರೆಸ್ ಹೈಕಮಾಂಡ್ ಎದುರಿಸ್ತಾ ಇರುವಂತದ್ದು ಮತ್ತೆ ಇಲ್ಲಿ ಬಹಳ ಪ್ರಮುಖವಾದ ಗಮನಿಸಬೇಕಾದಂತಹ ಸಂಗತಿ ಏನು ಅಂದ್ರೆ ರಾಜಸ್ಥಾನ ಮತ್ತೆ ಛತ್ತೀಸ್ಗಢದಲ್ಲೂ ಕೂಡ ಇದೇ ರೀತಿಯಾದಂತಹ ಒಪ್ಪಂದಗಳು ಈ ಹಿಂದೆ ಆಗಿದ್ವು ಅಂದ್ರೆ ಅಧಿಕಾರ ತೆಗೆದುಕೊಂಡು ಸಿಎಂ ಆದ ಬಳಿಕ ಒಂದಿಷ್ಟು ವರ್ಷಗಳ ಕಾಲ ಒಬ್ಬರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅದಾದ ಬಳಿಕ ಮತ್ತೊಬ್ಬರಿಗೆ ಇನ್ನೊಬ್ಬರಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅನ್ನುವಂಥ ಲೆಕ್ಕಾಚಾರಗಳು ನಡೆದಿದ್ದು ಆದರೆ ಅದಾದ ಬಳಿಕ ಆದ ಸನ್ನಿವೇಶಗಳೇ ಬೇರೆ ಇವರೆಗೂ ಕೂಡ ಯಾರು ಅಧಿಕಾರವನ್ನು ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ ಹಾಗಾಗಿ ಕರ್ನಾಟಕದಲ್ಲೂ ಕೂಡ ಸನ್ನಿವೇಶ ನಿರ್ಮಾಣ ಆದ್ರೆ ಏನ್ ಮಾಡೋದು ಆತಂಕವೂ ಕೂಡ ಹೈಕಮಾಂಡ್ ಹಿನ್ನೆಲೆಯಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಿ ಅಳೆದು ತೂಗಿ ಸಿಎಂ ಸ್ಥಾನವನ್ನು ಯಾರಿಗೆ ಕೊಡಬೇಕು ಅನ್ನುವಂತ ಚರ್ಚೆಯಲ್ಲಿ ಇನ್ನೂ ಕೂಡ ಸಾಕಷ್ಟು ಮೀಟಿಂಗ್ಗಳು ನಡೀತಾ ಇರುವಂತದ್ದು ನಿಮ್ ರೈಟ್ ಅದೇ ಥ್ಯಾಂಕ್ ಯು ಅದೇ ಕಾರಣಕ್ಕೆ ಹಠ ಹಿಡಿದು ಕುಳಿತುಕೊಂಡಿರೋದು ಅವ್ರಿಗೂ ರಾಜಸ್ಥಾನದ್ದು ಗೊತ್ತಿದೆ ಅವರು ಏನು ಬಕರ ಅಲ್ಲ ಅವ್ರಿಗೂ ಗೊತ್ತು ಅದಕ್ಕೆ ದೇ ಆರ್ ಎನ್ಶ್ಯೂರಿಂಗ್ ಎಷ್ಟು ಗಾರಂಟಿಯಾಗಿ ಕಾಂಗ್ರೆಸ್ಸಿನ ಗಾರಂಟಿ ಟೈಪು ನನ್ನ ವೈಯಕ್ತಿಕ ಊರವ್ರಿಗೆಲ್ಲ ಗ್ಯಾರಂಟಿ ಕೊಟ್ಟ ಕಾಂಗ್ರೆಸ್ಗೆ ಶಿವಕುಮಾರ್ಗೆ ಅವ್ರಿಗೆ ಕೊಟ್ಟಿದ್ದ ಗ್ಯಾರಂಟಿ ಜಾರಿಗೆ ಬರ್ದಿದ್ದೇನು ಪ್ರಯೋಜನ ನಾಳೆ ಅವ್ರ ಗ್ಯಾರಂಟಿ ಬರ್ತದೆ ಈಗ ಖರ್ಗೆ ಅವ್ರಿಗೆ ಇದ್ದಂಗೆ ತಾವೇ ಸಿ ಎಂ ಆಗ ಕೊಟ್ಟಿದ್ರು ಪಾಪ ಅವಾಗ ಆಗ್ಲಿಲ್ಲ ಸಿದ್ದರಾಮಯ್ಯವ್ರು ಆಗ್ಬಿಟ್ರು ಈಗ ನೋಡ್ರಿ ಯಾರು ಮಾಡಬೇಕು ಅನ್ನೋದಿ ತಾನು ಸಿಎಂ ಆಗಬೇಕು ಅಂತ ಹೊರಟವ್ರು ಇವತ್ತು ಸಿಎಂಗಳನ್ನ ಮಾಡುತ್ತಿದ್ದಾರೆ ಬಂದ್ಬಿಟ್ಟಿದೆ ಹಾಗೆ ಸಿ ಡಿ ಏನಂದ್ರೆ ಊರವ್ರಿಗೆಲ್ಲ ಗ್ಯಾರಂಟಿ ಕೊಟ್ಟಿದ್ದೀನಿ ನನಗೆ ಗ್ಯಾರಂಟಿ ಇಲ್ಲದೆ ಯಾಕಪ್ಪ ಅಂತ ಗ್ಯಾರಂಟಿ ಹುಡುಕ್ತಿದ್ದಾರೆ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ದೇವೇಗೌಡರು ಗೆದ್ದು ಬಂದಿದ್ದರು ರಾಮಕೃಷ್ಣ ಹೆಗ್ಡೆ ಅವರಿದ್ರು ವಿಧಾನಸೌಧದ ಮುಂಭಾಗದಲ್ಲಿ ಲಕ್ಷ ಜನ ಸೇರಿದ್ರು ಮುಂಭಾಗ ಅಲ್ಲ ವಿಧಾನಸೌಧದ ಬಾಗಲಿಗೆ ಇದ್ದರು ಎಲ್ಲರೂ ದೊಡ್ಡ ಗಲಾಟೆ ಆಯಿತು ನಂತರ ಏನೇನೋ ಘಟನೆಗಳು ನಡೆಯಿತು ಆ ನಂತರದಲ್ಲಿ ಹೆಗಡೆಯವರು ಹಿಂದೆ ಸರಿದ್ರು ಅಂದರೆ ಅಂದರೆ ಅವರೇನು ಸಿಎಮ್ ಆಗಬೇಕು ಅಂತಲ್ಲ ಬೇರೆಯವ್ರನ್ನಾರೋ ಮಾಡೋಕ್ಕೋಗಿದ್ದಾರೆ ಅಂತ ದೇವೇಗೌಡರ ಅನುಮಾನ ಒಟ್ಟಲ್ಲಿ ಅಲ್ಟಿಮೇಟ್ಲಿ ಆದರು ಒಕ್ಕಲಿಗರ ಒಂದು ಬೃಹತ್ ಪ್ರದರ್ಶನವತ್ತು ಅದು ಶಕ್ತಿ ಪ್ರದರ್ಶನವೂ ಆಗಿತ್ತು ಇವತ್ತು ಯಾರೋ ಇಲ್ಲಿ ಹೇಳ್ತಾ ಇದ್ದರು ಜನನ ಸೇರಿಸಿ ಜಾಥಾ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಅಂತ ಇಲ್ಲಿಯವರಿಗೆ ಡಿ ಕೆಗೆ ತಮ್ಮ ಸಮುದಾಯದ ಜನ ಭಾಳ ಗಟ್ಟಿಯಾಗಿ ನಿಂತಂಗೆ ಕಾಣಿಸ್ತಾ ಇದೆ ಅದರಲ್ಲೂ ಇಲ್ಲಿ ಸುತ್ತಮುತ್ತಲ ಏಳೆಂಟು ಜಿಲ್ಲೆಗಳು ಬೆಂಗಳೂರು ಆ ಕಡೆ ಈ ಕಡೆ ಭಾಗದಿಂದ ಆದರೆ ಅದು ಯಾವುದು ಅವತ್ ತೊಂಬತ್ನಾಲ್ಕರಲ್ಲಾದಂತಹ ಒಂದು ಸ್ವರೂಪವನ್ನು ಇನ್ನೂ ಪಡೆದಿಲ್ಲ ಇವರು ಜಾಥಾ ಮಾಡಿದ್ರೆ ಮುಂದೇನಾಗತ್ತೆ ನನಗೆ ಗೊತ್ತಿಲ್ಲ ಇಂಪ್ಯಾಕ್ಟ್ ಹಾಂ ಐ ಡೋಂಟ್ ನೋ ಆಮೇಲೆ ಏನಾಗುತ್ತೆ ಮತ್ತು ಈ ಗಲಾಟೆಯಲ್ಲಿ ಕಾಣೆಯಾಗಿ ಹೋದವರು ಯಾರು